ಭಗವಾನ್ ಬುದ್ಧರ ಆದರ್ಶಗಳನ್ನು ನಾವೆಲ್ಲ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ನಾವು ಅವರಿಗೆ ನಿಜವಾದ ಗೌರವ ಸಲ್ಲಿಸದಂತಾಗುತ್ತದೆ ಎಂದು ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡ ಮಹಾವೀರ್ ಮೊಯ್ತೆ ಹೇಳಿದರು. ಅವರು ಬುಧವಾರ ಚಿಕ್ಕೋಡಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಕೊರೋನಾ ಸೋಂಕಿತರಿಗೆ ಬುದ್ಧ ಪೂರ್ಣಿಮೆ ನಿಮಿತ್ತವಾಗಿ ಹಣ್ಣು ಹಂಪಲ ಹಾಗೂ ಪೌಷ್ಟಿಕಾಂಶವುಳ್ಳ ಆಹಾರ ವಿತರಣೆ ಮಾಡಿ ಮಾತನಾಡಿದರು. ಬೌದ್ಧ ಧರ್ಮಕ್ಕೆ ತನ್ನದೇ ಆದ ಇತಿಹಾಸವಿದೆ, ಅದನ್ನು ಇಂದಿನ ಯುವಶಕ್ತಿಗೆ ತಿಳಿಸಬೇಕಾಗಿದೆ. ಪ್ರತಿ ವರ್ಷ ಬೌದ್ಧ ಪೂರ್ಣಿಮೆ ನಿಮಿತ್ತವಾಗಿ ಅನ್ನದಾನ, ಆಹಾರ ಹಾಗೂ ಬಟ್ಟೆದಾನ ಮಾಡುತ್ತಾ ಬರಲಾಗಿದೆ. ಇದೀಗ ಹೆಮ್ಮಾರಿ ಕೊರೋನಾ ಇರುವುದರಿಂದ ಸಾಮಾಜಿಕ ಅಂತರ ಕಾಯ್ದುಕೊಂಡು 1000 ಜನರಿಗೆ ಹಣ್ಣುಗಳನ್ನು ದಾನ ಮಾಡಲಾಗುತ್ತಿದೆ ಎಂದರು. ಇವತ್ತು ಬುದ್ಧ ಪೂರ್ಣಿಮೆ ಅಂತ ತಿಳ್ಕೊಂಡು ನಾವು ಇವತ್ತು ರೋಗಿಗಳಿಗೆ ಹಣ್ಣು ಮತ್ತು ತತ್ತೆ ಮತ್ತು ಇವು ಫಲಕರಗಳನ್ನ ವಿತರಣೆ ಮಾಡುವಂಥ ಕಾರ್ಯಕ್ರಮನ ಇಟ್ಕೊಂಡಿವಿ ನಾವು. ಯಾಕಂದ್ರೆ ಪ್ರತಿ ವರ್ಷ ನಮ್ಮ ಮನೆಯಲ್ಲಿ ನಾವು ಬುದ್ಧ ಪೂರ್ಣಿಮಾ ದಿವಸ 1000 to 2000 ಮಂದಿ ಜನರಿಗೆ ನಾವು ಅನ್ನದಾನ ಮಾಡ್ತಿದ್ದೀವಿ. ಕೋವಿಡ್ ಇರೋದ್ರಿಂದ ಅದು ಮಾಡೋಕ್ಕಾಗಲಿಲ್ಲ, ವರ್ಷ ಮಾಡಬೇಕಾಯ್ತು, 2 ವರ್ಷನೇ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಕೋವಿಡ್ ರೋಗಿಗಳಿಗೆ ಬೌದ್ಧ ಧರ್ಮ ನೇಮ್ ಪ್ರಕಾರ ನಾವು ಆ ದಿವಸ ಏನಾದರೂ ದಾನ ಮಾಡಬೇಕಾಯ್ತು, ವಸ್ತ್ರದಾನ ಇಲ್ಲ ಅನ್ನದಾನ ಮಾಡಬೇಕಾಯ್ತು. ಆ ದೃಷ್ಟಿಕೋನ ಇಟ್ಕೊಂಡು ಇವತ್ತು ಕೋವಿಡ್ ಪೇಷೆಂಟ್ಗಳಿಗೆ ಹಣ್ಣನ್ನು ವಿತರಣೆ ಮಾಡುವಂಥ ಕಾರ್ಯಕ್ರಮನ ಇಟ್ಕೊಂಡಿದ್ವಿ. ಆ್ಯಪಲ್ ಕೊಟ್ಟಿದ್ದೆವು, ಬಾಳೆಹಣ್ಣ, ತತ್ತಿ. ಈಗಾಗಲೇ ಒಂದು ಮಿನಿಮಮ್ ಒಂದು 40 ಪೇಷೆಂಟ್ ಏನರ ಇದಾವತ್ತ ಇಲ್ಲಿ. ನಾವೊಂದು 70-80 ಮಂದಿಗೆ ನಾವು ಪೇಷೆಂಟ್ಗಳಿಗೆ ಆಗುವಷ್ಟು ಇದಾಗ ಮಾಡಿದ್ವಿ. ಯಾಕಂದ್ರೆ ಪೇಷೆಂಟ್ಗಳ ಸಂಘಟ ಬಂದಂಥ ಅವ್ರಿಗೂ ಕೂಡ ಹೋಗಲಿ ಅನ್ನೋ ದೃಷ್ಟಿ ಇಟ್ಕೊಂಡು ಇಲ್ಲಿ ಮತ್ತು ರಾಯಭಾಗ ಎರಡೂ ಕಡೆ ಮಾಡಾಕ್ತದೆ. ನಾಗರಮುನ್ನೋಳಿ ಕಾಂಗ್ರೆಸ್ ಬ್ಲಾಕ್ ಘಟಕದ ಅಧ್ಯಕ್ಷ ಶಂಕರಗೌಡ ಪಾಟೀಲ್ ಮಾತನಾಡಿ, ಕಳೆದ ಹಲವಾರು ವರ್ಷಗಳಿಂದ ಮಹಾವೀರ್ ಮೊಹಿತಿ ಅವರು ಸಮಾಜದ ಕಟ್ಟಕಡೆಯ ವ್ಯಕ್ತಿಗಳಿಗೆ ಅನ್ನದಾನ ಮಾಡುತ್ತಾ ಬಂದಿದ್ದಾರೆ. ಭಗವಾನ್ ಬುದ್ಧರ ಆದರ್ಶಗಳನ್ನು ಇಂದಿನ ಯುವಕರಿಗೆ ತಿಳಿಸುವ ಕಾರ್ಯವಾಗಬೇಕಿದೆ ಎಂದರು. ತಾಲೂಕಾ ಪಂಚಾಯಿತಿ ಸದಸ್ಯ ರಾಜು ಪಾಟೀಲ್, ರಾಜು ಕೊಟಗಿ, ಸಾಬೀರ್ ಪಾಟೀಲ್, ಗಣೇಶ್ ಮೊಹಿತೆ, ಪಿಎಸ್ಐ ಅಶೋಕ್ ಕುಳ್ಳೂರ್, ಡಾಕ್ಟರ್ ಸಂತೋಷ್ ಕುನ್ನೂರೆ ಹಾಗೂ ಅಂಬೇಡ್ಕರ್ ಹಾಗೂ ಬುದ್ಧ ನಗರದ ಹಿರಿಯರು, ಮಹಾವೀರ್ ಮೊಹಿತೆ ಅಭಿಮಾನಿ ಬಳಗದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು.